ಸುಂದರವಾದ ಸೌಂದರ್ಯವನ್ನ ನೋಡ್ತಾ ಇದ್ರ ನನ್ಗ ಒಂದೇ ಒಂದ್ಸಲ ಹೊಡಿಬೇಕಂತ ಮನ್ಸಾಗತ್ತೈತಿ. ದಯವಿಟ್ಟು ನೀವು ಸ್ವಲ್ಪನೆ ಸ್ವಲ್ಪ ಕೋಆಪರೇಷನ್ ಮಾಡಿಯಲ್ಲ. ಅಯ್ಯೋ ನೀನೆ ಹಣ ಇವತ್ತಲಿ ಕೋಆಪರೇಷನ್ ಮಾಡೋಕ. ಏಯ್ ಅಲ್ಕಟ್ಟ ಏನಂತ ತಿಳ್ಕೊಂಡಿಯಾ ನೀನ? ತಿಳ್ಕೋಬೇಡ್ರಿ ನನ್ನ, ನಾನು ಸುಂದರವಾದ ಹುಡುಗಿಯರನ್ನ ಗುರುತಿಸಿ ಅವರನ್ನ ಮಾಡ್ಲಿಂಗ್ ಮಾಡೋ ಒಬ್ಬ ಫೋಟೋಗ್ರಾಫರ್ ಇದ್ದೀನಿ ಅಂದಂಗ. ಮೇಡಮ್, ನಿಮ್ಮ ಈ ಸುಂದರವಾದ ಸೌಂದರ್ಯವನ್ನ ನೋಡ್ತಾ ಇದ್ರ ನೀವು ಮಾಡ್ಲಿಂಗ್ ಆಗಿ ಮಿಸ್ ಕರ್ನಾಟಕಿ ಆಗೋದಾಗ ಯಾವುದೇ ಸಂಶಯವಿಲ್ಲ. ಅದಕ್ಕ ಹೇಳಾಕತ್ತೀನಿ, ನಿಮ್ಗ ಮಾಡ್ಲಿಂಗ್ ಮಾಡೋ ವಿಚಾರ ನನ್ ತಲೆಯಲ್ಲೈತಿ. ನನ್ಗಿಂತ ಭಾರಿ ಮಾಡಕತ್ತಾಳಲ್ಲಪ್ಪ ಇವಳು. ಹೆಂಗ ಹೊಡ್ತಿರೋ ಹಂಗ ಹೊಡಿಬೇಕು ನೀವು ಅಂದ್ರ. ತಮ್ಮ ಹೆಸರು? ನನ್ನ ಹೆಸರು ಹುಬ್ಬಳ್ಳಿ ಹುಲಿ ಮುಟ್ಟಿದ್ರೆ ಬಲೆ. ನನ್ನ ಹೆಸರು ಮಾಲತಿ. ಮಾಲತಿ, ವಾವ್, ವಾಟ್ ಅ ಬೋಟ್, ವಾಟ್ ಅ ಮೋಸ್ಟ್ ಬ್ಯೂಟಿಫುಲ್ ನೇಮ್ ಮಾಲತಿ. ಮಾ ಅಂದ್ರ ಮಾಯಾ ಸ್ವರೂಪಿ, ಮಮತೆಯುಳ್ಳ ಮನದಿನಿ. ಲ ಅಂದ್ರ ಲತಾ, ತನು ಮಲ್ಲಿಗೆಯ ಪರಿಮಳವ ಚೆಲ್ಲಿ. ಏನು ಅಂದ್ರ ತಾವರೆಯಾಗಿ, ಆ ತಾವರೆ ಹೂವಾಗಿ, ಆ ಹೂವೆ ಹುಣ್ಣಿಮೆಯಾಗಿ, ಐದಿಲೆಯಾಗಿ, ತೇಜಸ್ಸಿಯಾಗಿ, ರಾಜನ ಹೃದಯ ಧಾರಾಳವನ್ನು ಪ್ರವೇಶ ಮಾಡ ಬಯಸುವ ಮಾಲತಿ. ನನ್ನ ಹೆಸರೊಳಗೆ ಈಟು ದೊಡ್ಡದೈತೆ, ಇಷ್ಟು ದಿನ ಆದ್ರೂ ಗೊತ್ತಿರ್ಲಿಲ್ಲ ನನ್ನ ಹೆಸರು. ಈ ನವನಿ ನೀವು ವರ್ಣನೆ ಮಾಡ್ತೀರಂದ್ರ ಬಾಳ ಮಾಡಿ ನೀವು ಸಾಯ್ತಾರ. ನಾನೊಬ್ಬ ರಂಗಭೂಮಿಯ ನಟ, ನಾಟಕದ ಡೈರೆಕ್ಟರ್ ಕೂಡ ಅದೇನೆ. ಅದ್ರಾಗ ಒಂದ್ ಹೇಳ್ತೀನಿ ಕೇಳಿ ಇವ್ರಾಗ. ನಾನೊಬ್ಬ ಡಾನ್ಸರ್ ಅದೇನೆ, ಡಾನ್ಸ್ ಮಾಸ್ಟರ್ ಅದೇನೆ. ನಂತ ಆದಷ್ಟು ಹುಡುಗಿಯರ್ಗ ಕಲಾವಿದ್ಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅಷ್ಟು ಕೈ ಕೂಡ ಕೊಟ್ಟಿನಿ. ಹಂಗ ಯಾಕೆ ಮಾಡಕ್ ಹೋದ್ರಿ? ಅವ್ರು ಬಿಡ್ಕೋಬೇಕಿ ನೀವು. ಏನ್ ಸಿಗ್ಬೇಕದ? ಏ ನೀವು ತಪ್ಪಿಕೋಬೇಡಪ್ಪ ನಾ ಕೈ ಅಂತ ಹೇಳಿ. ಕೈ ಕೈ ಹಿಡ್ಕೊಳ್ಳೋದು ಕೈ ಕೊಟ್ಟು ಹೋಗೋದು ಬರೋಬ್ಬರಿ. ನೀವು ಹೆಂಗ ಅವ್ರಿಗೆ ಮಾಡಕ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾರ? ಗಣ ತಿರ್ಗಾಡ್ತಾನ ಯಾವ ಒಂದು ತಿರ್ಗಾಡ ನೋಡಕ್ಕಾಗಲ್ಲ ಅಂತ ಕಿತ್ಕೊಂಡು ಹೋಗಿರ್ಬೇಕು ಅವ್ರು. ರೀ ನಿಮ್ಗೊಂದ್ ಮಾತು ಅದನ್ ಕೇಳ್ರಿ, ನನಗೂ ಸಣ್ಣ ವಯಸ್ಸಿನಾಗಿಂದ ನಾಟಕದ ನಟನ್ನ ಮಾಡ್ಕೋಬೇಕು ಮಾಡ್ಕೋಬೇಕಂತ ಗಮ ಆಸೆ ಇತ್ತು ನನಗ. ಆದ್ರೆ ಏನ್ ಮಾಡಿದ್ರಿ, ನನಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಹಾಡಕ್ ಬರಲ್ಲ, ಪಾತ್ರನೂ ಮಾಡಕ್ ಬರಲ್ಲ. ಅದಕ್ಕೆ ಸುಮ್ಮಕ್ಕಾಗ್ಬಿಟ್ಟಿ ನೋಡ್ರಿಪ್ಪ, ಸೀರನ್ನ ಎಲ್ಲ ಹುಡುಕಿರ್ತೀನಿ, ಒಂದರ ಬೀಳಬಾರ್ದ ನನಗೆ. ನೋಡ್ ಮತ್ತೆ ಏನು ಅದಕ್ಕ ಅಷ್ಟೊಂದ್ ಜಾಸ್ತಿ ಮಾಡ್ತಿ? ನಾನಿಲ್ಲೇನ ನಾ ನಿನ್ಗ ಹೇಳ್ಕೊಡ್ತೀನಿ. ನೀನು ಕುಣಿವಂತೆ, ನಿನ್ಗ ಕುಣಿಯಾಕ್ ಬರ್ತೈತೇನು? ಅಲ್ಪ ಸ್ವಲ್ಪ ಕಲ್ತನ್ರಿ. ಹಂಗಾದ್ರ ನಾನು ಹಾಡ್ತೀನಿ, ನೀವು ಕುಣಿರಿ. ಆಯ್ತು ಹಂಗಾಗಲ್ರಿ, ನೀವ್ ಹೆಂಗ ಮಾಡ್ತೀರ ನೋಡ್ರಿ.